ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಹಾಯ್ ಫ್ರೆಂಡ್ಸ್ ಇದು ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಪಾಕಿಸ್ತಾನದಲ್ಲಿ ಏನೇ ಆದರೂ ಅದಕ್ಕೆ ಭಾರತ ಕಾರಣ ಅಂತ ಆರೋಪ ಮಾಡ್ತಾ ಇದ್ದ ಪಾಕಿಸ್ತಾನಕ್ಕೆ ಇದೀಗ ತಮ್ಮದೇ ತಪ್ಪು ಅಂತ ಅರ್ಥ ಆಗ್ತಿರೋ ತರ ಕಾಣಿಸ್ತಾ ಇದೆ ಪಾಕ್ನ ಆರ್ಥಿಕ ದುಸ್ಥಿತಿಗೆ ಈ ದಾರಿದ್ರ್ಯದ ಪರಿಸ್ಥಿತಿಗೆ ದೇಶ ಹಣದ ಕೊರತೆಯಿಂದ ಒದ್ದಾಡ್ತಿರೋದಕ್ಕೆ ದುಡ್ಡಿಲ್ಲದೆ ಪರಿತಪಿಸ್ತಾ ಇರೋದಕ್ಕೆ ಭಾರತ ಕಾರಣ ಅಲ್ಲ ಅಮೇರಿಕನು ಕಾರಣ ಅಲ್ಲ ನಮ್ಮ ಕಾಲಿಗೆ ನಾವೇ ಶೂಟ್ ಮಾಡ್ಕೊಂಡಿದ್ದೀವಿ ಗುಂಡು ಹೊಡ್ಕೊಂಡಿದ್ದೀವಿ ಅಂತ ಪಾಕಿಸ್ತಾನದ ಒಬ್ಬ ದೊಡ್ಡ ರಾಜಕಾರಣಿ ಹೇಳಿದ್ದಾರೆ ನವಾಜ್ ಷರೀಫ್ ಹೇಳಿದ್ದಾರೆ ಪಾಕಿಸ್ತಾನದ ಈ ಕ್ಷಣದ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ನೆಕ್ಸ್ಟ್ ಪಿ ಎಂ ಅಂತ ಹೇಳಲಾಗ್ತಿರೋ ರಾಜಕಾರಣಿ ಮಾಜಿ ಪ್ರಧಾನಿ ಈ ಮೂಲಕ ಪಾಕ್ನಲ್ಲಿ ಎಲ್ಲದರಲ್ಲೂ ಹೆಚ್ಚಿನ ಅಧಿಕಾರ ಹೊಂದಿರುವ ಸೇನೆ ವಿರುದ್ಧ ನೇರ ಆರೋಪಗಳನ್ನು ಮಾಡಿದ ನವಾಜ್ ಷರೀಫ್ ಮುಂಬರುವ ಪಾಕ್ ಎಲೆಕ್ಷನ್ಗೆ ತಮ್ಮ ಪಾಕಿಸ್ತಾನ ಮುಸ್ಲಿಂ ಲೀಗ್ ನವಾಜ್ ಪಿಎಂಎಲ್ ಎನ್ ಪಾರ್ಟಿಯ ಟಿಕೆಟ್ ಆಕಾಂಕ್ಷಿಗಳೊಂದಿಗೆ ಮೀಟಿಂಗ್ ಮಾಡಿದಾಗ ಈ ರೀತಿ ನವಾಜ್ ಷರೀಫ್ ಹೇಳಿದ್ದಾರೆ ಇಂದು ಪಾಕಿಸ್ತಾನ ಆರ್ಥಿಕವಾಗಿ ಯಾವ ಹಂತಕ್ಕೆ ರೀಚ್ ಆಗಿದೆಯೋ ಅದಕ್ಕೆ ಭಾರತ ಅಮೆರಿಕ ಅಥವಾ ಅಫ್ಘಾನಿಸ್ತಾನ್ ಕಾರಣ ಅಲ್ಲ ನಮ್ಮ ಕಾಲಿಗೆ ನಾವೇ ಶೂಟ್ ಮಾಡ್ಕೊಂಡಿದ್ದೀವಿ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಅಕ್ರಮವಾಗಿ ಅವರಿಗೆ ಬೇಕಾದ ಸರ್ಕಾರವನ್ನು ಸೆಲೆಕ್ಟ್ ಮಾಡಲಾಯಿತು ಅವರಿಗೆ ಅಂದರೆ ಸೇನೆಗೆ ಹೇಳ್ತಿರೋದು ಇದರಿಂದ ದೇಶದ ಜನ ಒದ್ದಾಡೋಕ್ಕೆ ಸಫರ್ ಆಗೋ ಕಾರಣ ಆಯಿತು ದೇಶದ ಆರ್ಥಿಕತೆ ಈ ಮಟ್ಟಿಗೆ ಹಾಳಾಗೋಕೆ ಕಾರಣ ಆಯಿತು ಅಂತ ಪಾಕ್ ಸೇನೆ ಹಾಗೂ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇದೇ ವೇಳೆ ಸೇನಾ ಸರ್ವಾಧಿಕಾರಿಗಳಿಗೆ ರಕ್ಷಣೆ ಕೊಡೋ ನ್ಯಾಯಾಧೀಶರ ವಿರುದ್ಧವೂ ನವಾಜ್ ಆಕ್ರೋಶ ಹೊರಹಾಕಿದ್ದಾರೆ ಜಡ್ಜ್ಗಳು ಮಿಲಿಟರಿ ಆಫೀಸರ್ಸ್ಗೆ ಹಾರ ಹಾಕಿ ಸಂವಿಧಾನ ಉಲ್ಲಂಘನೆ ಮಾಡ್ತಾರೆ ಹಾಗೆ ಪ್ರಧಾನಿ ವಿಚಾರ ಬಂದಾಗ ಅವರ ವಿಸರ್ಜನೆಗೆ ಇದೇ ನ್ಯಾಯಾಧೀಶರು ಅನುಮೋದನೆ ಹಾಕ್ತಾರೆ ಅಂತ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದೆ ಯಾಕಂದರೆ ಇವ್ರನ್ನ ಓಡಿಸಿದ್ರಲ್ಲ ಪಾಕಿಸ್ತಾನದಿಂದ ಅನರ್ಹ ಮಾಡಿ ಹಾಗಾಗಿ ಸದ್ಯ ಮುಂಬರುವ ಪಾಕ್ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತಿರುವ ಪಿಎಂಎಲ್ಎನ್ ಪ್ರಧಾನಿ ಅಭ್ಯರ್ಥಿ ಈ ಹಿಂದೆ ಮೂರು ಬಾರಿ ಪಾಕ್ ಪ್ರಧಾನಿ ಆಗಿ ಅವರನ್ನ ಕೆಳಗಿಳಿಸಲಾಗಿತ್ತು ತೊಂಬತ್ಮೂರು ತೊಂಬತ್ತೊಂಬತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇವರಿಗೆ ಟರ್ಮ್ ಕಂಪ್ಲೀಟ್ ಮಾಡೋಕೆ ಸೇನೆ ಬಿಟ್ಟಿರಲಿಲ್ಲ ಬಿಟ್ಟಿರ್ಲಿಲ್ಲ ಕೆಳಗೆ ಹಾಕಿತ್ತು ಹೀಗಾಗಿ ಮತ್ತೊಮ್ಮೆ ನೆಕ್ಸ್ಟ್ ಮತ್ತೆ ಪಿ ಎಮ್ ಆಗಬಹುದು ಅಂತ ಹೇಳಲಾಗ್ತಾ ಇರೋ ನವಾಜ್ ಷರೀಫ್ ಸೇನೆ ವಿರುದ್ಧ ಇಮ್ರಾನ್ ಖಾನ್ ವಿರುದ್ಧ ಗುಡುಗಿದ್ದಾರೆ ಮುಂದಿನ ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಪಾಲ್ಗೊಳ್ತೀನಿ ಮತ್ತೆ ಪ್ರೆಸಿಡೆಂಟ್ ಆಗ್ತೀನಿ ಅಂತ ಓಡಾಡ್ತಾ ಇದ್ದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗೆ ದೊಡ್ಡ ಹಿನ್ನಡೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿ ಆರನೇ ತಾರೀಕು ಅಮೆರಿಕದ ಕ್ಯಾಪಿಟಲ್ ಅಥವಾ ಸಂಸತ್ ಭವನದ ಮೇಲೆ ನಡೆದ ಗಲಭೆ ಪ್ರಕರಣದಲ್ಲಿ ಅಲ್ಲಿನ ಕೊಲಾರಡೋ ಸುಪ್ರೀಂ ಕೋರ್ಟ್ ರನ್ನ ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತೆ ಅನರ್ಹ ಮಾಡಿದೆ ಈ ಮೂಲಕ ಚುನಾವಣಾ ಪ್ರಚಾರವನ್ನು ತೀವ್ರಗೊಳಿಸೋಕೆ ಮುಂದಾಗಿದ್ದ ಟ್ರಂಪ್ಗೆ ಇದೀಗ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಕಷ್ಟ ಆಗುತ್ತೆ ಇತ ಈ ತೀರ್ಪು ದೋಷಪೂರಿತ ಹಾಗೂ ಪ್ರಜಾಪ್ರಭುತ್ವ ವಿರೋಧಿ ಅಂತ ಟ್ರಂಪ್ ಬೆಂಬಲಿಗರು ಕಿಡಿಕಾರಿದ್ದಾರೆ ಈ ತೀರ್ಪನ್ನು ಪ್ರಶ್ನಿಸಿ ನಾವು ಅಮೆರಿಕ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಸಲ್ಲಿಸಿ ಈ ತೀರ್ಪಿಗೆ ತಡೆ ಕೊಡುವಂತೆ ಮನವಿ ಮಾಡ್ತೀವಿ ಅಂತ ಟ್ರಂಪ್ ಕ್ಯಾಂಪೇನ್ ವಕ್ತಾರರು ಹೇಳಿದ್ದಾರೆ ಈ ತೀರ್ಪು ಮಾರ್ಚ್ ಐದನೇ ತಾರೀಕು ಕೊಲರಡೋ ರಿಪಬ್ಲಿಕನ್ ಪಾರ್ಟಿಯ ನಾಮಿನೇಷನ್ಗೆ ಮಾತ್ರ ಅನ್ವಯಿಸುತ್ತೆ ಅಂತ ಹೇಳಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧ್ಯಕ್ಷೀಯ ಪ್ರಚಾರ ಹಾಗೂ ಚುನಾವಣೆ ಮೇಲೆ ತೀರ್ಪು ಅಷ್ಟೊಂದು ಪರಿಣಾಮ ಬೀರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಡಿಬೇಟ್ ನಡೀತಾ ಇದೆ ಈ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋಕೆ ಟ್ರಂಪ್ ಗೆ ಜನವರಿ ನಾಲ್ಕನೇ ತಾರೀಕು ತನಕ ಟೈಮ್ ಕೂಡ ಕೊಡಲಾಗಿದೆ ಇನ್ನು ಕೋರ್ಟ್ ತೀರ್ಪಿಗೆ ಪ್ರತಿಕ್ರಿಯೆ ಕೊಟ್ಟಿರೋ ಟ್ರಂಪ್ ಅಧ್ಯಕ್ಷ ಬೈಡೆನ್ ವಿರುದ್ಧ ಕಿಡಿಕಾರಿದ್ದಾರೆ ಕೊಲೆರಡು ಸುಪ್ರೀಂ ಕೋರ್ಟ್ನ ತೀರ್ಪು ಚುನಾವಣೆಯಲ್ಲಿ ಇಂಟರ್ಫಿಯರ್ ಆಗೋಕೆ ನಾವು ಚುನಾವಣೆಯಲ್ಲಿ ಭಾಗವಹಿಸದಂತೆ ತಡೆಯೋಕೆ ಬೈಡನ್ ಮಾಡಿರೋ ಪ್ಲಾನ್ ಅಂತ ಟ್ರಂಪ್ ಆರೋಪ ಮಾಡಿದ್ದಾರೆ ಮತ್ತೊಂದು ಕಡೆ ಟ್ರಂಪ್ ರ ಮತಪತ್ರದಲ್ಲಿ ಅಲೋ ಮಾಡೋ ತನಕ ನಾನು ಕೊಲರ್ಡೋ ರಿಪಬ್ಲಿಕನ್ ಪಕ್ಷದ ನಾಮಿನೇಷನ್ ರೇಸ್ನಿಂದ ಹಿಂದೆ ಸರಿತೀನಿ ಅಂತ ಟ್ರಂಪ್ ಉತ್ತರಾಧಿಕಾರಿ ಅಂತ ಗುರುತಿಸಿಕೊಂಡಿರೋ ಭಾರತೀಯ ಮೂಲದ ಅಧ್ಯಕ್ಷೀಯ ಅಭ್ಯರ್ಥಿ ರಾಮಸ್ವಾಮಿ ಹೇಳಿದ್ದಾರೆ ಹಮಾಸ್ ವಿರುದ್ಧ ಇಸ್ರೇಲ್ ತನ್ನ ಕಾಳಗವನ್ನ ಮುಂದುವರೆಸಿದೆ ದಾಳಿಯಲ್ಲಿ ಮತ್ತೆ ಮೂವತ್ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹಮಸ್ ಹೇಳಿದೆ ಮಂಗಳವಾರ ನಡೆದ ಈ ದಾಳಿಯಲ್ಲಿ ಎಪ್ಪತ್ತೈದು ಜನ ಗಾಯಗೊಂಡಿದ್ದಾರೆ ಅಂತ ಪ್ಯಾಲೆಸ್ತೀನ್ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ ಇತ್ತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಗಾಜಾದಲ್ಲಿ ಮಾನವೀಯ ನೆರವು ನೀಡುವುದನ್ನು ಹಾಗೂ ಕದನ ವಿರಾಮದ ಬಗ್ಗೆ ಮತ ಹಾಕುವ ಪ್ರಕ್ರಿಯೆಯನ್ನ ಮುಂದೂಡಲಾಗಿದೆ ಅಂದ ಹಾಗೆ ಅಮೆರಿಕ ಈ ನಿರ್ಣಯವನ್ನ ಸಪೋರ್ಟ್ ಮಾಡೋ ಅಥವಾ ವಿರೋಧಿಸೋ ಬಗ್ಗೆ ಗೊಂದಲ ಉಂಟಾಗಿದ್ದು ಈ ಅದೇ ಅದೇ ಕನ್ಫ್ಯೂಷನ್ನೇ ಮುಂದೂಡಿಕೆಗೆ ಕಾರಣ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಇಸ್ರೇಲ್ ವಿರುದ್ಧ ಯು ಎನ್ನಲ್ಲಿ ನಲ್ಲಿ ನಡೆಯುವ ಮತದಾನದಲ್ಲಿ ಅಮೆರಿಕ ತನ್ನ ವಿಟೋ ಪವರ್ ಬಳಸಬಹುದು ಹೀಗಾಗಿ ಅಮೆರಿಕದ ವಿಟೋ ಕ್ರಮವನ್ನು ತಪ್ಪಿಸೋಕೆ ಯು ಎನ್ ಸೆಕ್ಯೂರಿಟಿ ಕೌನ್ಸಿಲ್ ಕದನ ವಿರಾಮ ಹಾಗೂ ಗಾಜಾಗೆ ಮಾನವೀಯ ನೆರವು ಕೊಡೋ ಮತದಾನವನ್ನು ಸೋಮವಾರದಿಂದ ಬುಧವಾರಕ್ಕೆ ಮುಂದೂಡಿದೆ ಅಂತ ವರದಿಯಾಗಿದೆ ಆಗೇನಾಯಿತು ಇಸ್ರೇಲ್ಗೆ ಅವಕಾಶ ಸಿಕ್ತು ಮಧ್ಯದಲ್ಲಿ ಅದನ್ನು ಸಮರ್ಪಕವಾಗಿ ಬಳಸಿಕೊಂಡು ದಾಳಿಯನ್ನ ಜಾಸ್ತಿ ಮಾಡ್ತು ಇಸ್ರೇಲ್ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಏನೊಂದ್ ಕಡೆ ಗಾಜಾದಲ್ಲಿ ಸೆರೆಯಾಗಿರೋ ಇಸ್ರೇಲ್ ಒತ್ತೆಯಾಳುಗಳ ಕುಟುಂಬಸ್ಥರನ್ನ ಪ್ರಧಾನಿ ಬೆಂಜಮಿನ್ ನತನ್ಯಾಹು ಭೇಟಿ ಮಾಡಿದ್ದಾರೆ ಜೊತೆಗೆ ಒತ್ತೆಯಾಳುಗಳನ್ನ ಬಿಡುಗಡೆಗೊಳಿಸೋ ಸಂಬಂಧ ಮೀಟಿಂಗ್ ಮಾಡ್ತಾ ಇದ್ದಾರೆ ಹೊಸ ಒಪ್ಪಂದಗಳ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಮತ್ತೊಂದು ಕಡೆ ಇಸ್ರೇಲಿಗರ ದಾಳಿ ತೀವ್ರ ಆಗ್ತಿರೋ ಬೆನ್ನಲ್ಲೇ ಯುದ್ಧ ನಿಲ್ಲಿಸೋಕೆ ಹಮಾಸ್ ಈಜಿಪ್ಟ್ ಮೊರೆ ಹೋಗ್ತಾ ಇದೆ ಕದನ ವಿರಾಮ ಕುರಿತು ಚರ್ಚಿಸೋಕೆ ಈಜಿಪ್ಟ್ಗೆ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಭೇಟಿ ಇದ್ದಾರೆ ಸದ್ಯ ಗಾಜಾದಲ್ಲಿ ಇಸ್ರೇಲ್ ದಾಳಿ ಜೋರಾಗಿದ್ದು ಅದನ್ನು ನಿಲ್ಲಿಸಿ ತಮ್ಮ ಒತ್ತೆಯಾಳುಗಳನ್ನು ಇಸ್ರೇಲ್ನಿಂದ ರಿಲೀಸ್ ಮಾಡಿಸೋ ಸಲುವಾಗಿ ಈಜಿಪ್ಟ್ಗೆ ಭೇಟಿ ಕೊಡ್ತಾರೆ ಈ ಹಿಂದೆ ನವೆಂಬರ್ನಲ್ಲಿ ಅಮೆರಿಕ ಹಾಗೂ ಈಜಿಪ್ಟ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಕೆಲ ದಿನಗಳ ಕಾಲ ಘೋಷಿಸಲಾಗಿತ್ತು ಅದರ ಪ್ರಕಾರ ಇಸ್ರೇಲ್ ಹಮಸ್ ಸೆರೆಯಾಳುಗಳ ಬಿಡುಗಡೆ ಒಂದಷ್ಟು ಮಟ್ಟಿಗೆ ಆಗಿತ್ತು ಹಾಗೂ ಎಂಬತ್ತು ಇಸ್ರೇಲಿಗರನ್ನ ರಿಲೀಸ್ ಮಾಡಲಾಗಿತ್ತು ಮತ್ತೆ ಹೊಡೆದಾಡಕ್ಕೆ ಶುರು ಮಾಡಿದ್ರು ಮತ್ತೊಂದು ಕಡೆ ಇಸ್ರೇಲ್ ಕೂಡ ಕದನ ವಿರಾಮಕ್ಕೆ ರೆಡಿ ಇದೀವಿ ಅಂತ ಸಿಗ್ನಲ್ ಕೊಡ್ತಾ ಇದೆ ಹಮಸ್ ಬಳಿ ಇರೋ ಒತ್ತಯಾಳುಗಳನ್ನ ರಿಲೀಸ್ ಮಾಡೋಕೆ ಹಾಗೂ ಮಾನವೀಯ ನೆರವು ಕೊಡೋಕೆ ವಿದೇಶಗಳ ಮಧ್ಯಸ್ಥಿಕೆಯಲ್ಲಿ ಮತ್ತೊಂದು ಕದನ ವಿರಾಮಕ್ಕೆ ನಾವು ರೆಡಿ ಅಂತ ಇಸ್ರೇಲ್ ಅಧ್ಯಕ್ಷ ಐಝಾಗ್ ಹೆರ್ಜೋಗ್ ಹೇಳಿದ್ದಾರೆ ಇದೇ ವೇಳೆ ಇದರ ಜವಾಬ್ದಾರಿ ಸಂಪೂರ್ಣವಾಗಿ ಹಮಾಸ್ ಲೀಡರ್ ಯಾಹ್ಯಾ ಸಿನ್ವಾರ್ ಹಾಗೂ ಇತರ ನಾಯಕರ ಮೇಲಿದೆ ಅಂತ ಅವ್ರ ಜವಾಬ್ದಾರಿ ಇದು ಇದಕ್ಕೆ ಬರೋದು ಈ ಕದನ ವಿರಾಮಕ್ಕೆ ಬರೋದು ಕಂಡೀಷನ್ ಒಪ್ಪೋದು ಅವ್ರ ಜವಾಬ್ದಾರಿ ಅಂತ ಇಸ್ರೇಲ್ ಹೇಳಿದೆ ಚೀನಾ ಪ್ರವಾಸದಲ್ಲಿರೋ ರಷ್ಯಾ ಪ್ರಧಾನಿ ಮೆಕಾಯಲ್ ಮೆಶುಸ್ಟಿನ್ ಉಭಯ ದೇಶಗಳ ಸಂಬಂಧ ಯಾವಾಗಲೂ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿ ಮತ್ತೊಮ್ಮೆ ರಷ್ಯಾ ಚೀನಾ ಫ್ರೆಂಡ್ಶಿಪ್ ಅನ್ನ ಹಾಡಿ ಹೋಗಲಿದ್ದಾರೆ ಚೀನಾದ ಬೀಜಿಂಗ್ಗೆ ಮಂಗಳವಾರ ಭೇಟಿ ನೀಡಿ ಚೀನಾದ ಪ್ರಧಾನಿ ಲಿಖಿಯಾ ಅಂಗ್ ಜೊತೆಗೆ ಉಭಯ ದೇಶಗಳ ಆರ್ಥಿಕತೆ ಮತ್ತು ರಾಜತಾಂತ್ರಿಕತೆ ಕುರಿತು ಚರ್ಚೆ ಮಾಡಿದ್ದಾರೆ ಏನು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಆಗ್ತಾ ಇರೋ ಒಮೈಕ್ರಾನ್ ರೂಪಾಂತರಿ ಜೆ ಎನ್ ಒನ್ ಅನ್ನ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಇದನ್ನ ಸ್ವಲ್ಪ ಟ್ರ್ಯಾಕ್ ಮಾಡಬೇಕು ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆ ವರ್ಗೀಕರಿಸಿದೆ ಆದ್ರೆ ಈ ವೇರಿಯಂಟ್ ನಿಂದ ಸದ್ಯಕ್ಕೆ ಸಾರ್ವಜನಿಕರ ಹೆಲ್ತ್ಗೆ ತೀರಾ ದೊಡ್ಡ ಅಪಾಯ ಇಲ್ಲ ಅಂತ ಕೂಡ ಹೇಳಿದೆ ಸಾರ್ವಜನಿಕರ ಆರೋಗ್ಯಕ್ಕೆ ಜೆ ಎನ್ ಒನ್ ರೂಪಾಂತರಿ ಅಪಾಯಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಈಗಾಗಲೇ ಇರುವ ಕೋವಿಡ್ ಲಸಿಕೆಗಳು ಜೆ ಎನ್ ಒನ್ ಉಂಟಾಗುವ ಗುಣಲಕ್ಷಣಗಳಿಂದ ಹಾಗೂ ಸಾವಿನ ಅಪಾಯದಿಂದ ರಕ್ಷಣೆ ಕೊಡ್ತವೆ ಅಂತ ಹೇಳಿಕೆಯನ್ನು ಕೊಟ್ಟಿದೆ ಏನೋ ಸೌತ್ ಕೊರಿಯಾದಲ್ಲಿ ಎಚ್ ಫೈವ್ ಎನ್ ಸಿಕ್ಸ್ ಹಕ್ಕಿ ಜ್ವರ ಜೋರಾಗಿ ಹರಡ್ತಾ ಇದೆ ನಲವತ್ತೇಳು ಕೋಳಿಗಳು ಸಾವನ್ನಪ್ಪಿದವು ಚೆಕ್ ಮಾಡಿ ನೋಡಿದಾಗ ಹಕ್ಕಿ ಜ್ವರ ಅಂತ ಗೊತ್ತಾಯಿತು ಅದರ ಪರಿಣಾಮ ಈಗ ಐದು ಲಕ್ಷಕ್ಕೂ ಅಧಿಕ ಕೋಳಿಗಳನ್ನ ಎಷ್ಟು ಐದು ಲಕ್ಷಕ್ಕೂ ಅಧಿಕ ಕೋಳಿಗಳನ್ನ ಫಾರ್ಮ್ಗಳಲ್ಲಿ ಹತ್ಯೆ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಸೌತ್ ಕೊರಿಯಾದ ಎಂಟು ಕೋಳಿ ಫಾರ್ಮ್ಗಳಲ್ಲಿ ಈ ರೋಗ ಕಂಡುಬಂದಿದೆ ಅಂತ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಮಾಹಿತಿಯನ್ನು ಕೊಟ್ಟಿದೆ ಜಿಂಬಾಬ್ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನದಲ್ಲಿ ಕನಿಷ್ಠ ನೂರು ಆನೆಗಳು ಸಾವನ್ನಪ್ಪಿರೋ ದುರಂತ ಘಟನೆಯಾಗಿದೆ ಅಲ್ಲಿನ ಹಾಂಗೆ ನ್ಯಾಷನಲ್ ಪಾರ್ಕ್ ನಲ್ಲಿ ಹವಾಮಾನ ಬದಲಾವಣೆ ಹಾಗೂ ಎಲ್ಲಿನೋ ಪರಿಣಾಮದಿಂದ ಈ ದುರಂತ ಉಂಟಾಗಿದೆ ಅಂತ ಹೇಳಲಾಗಿದೆ ಎಲ್ನಿನೋ ವೆದರ್ ಅಂದರೆ ಸಮವಾಜಕ ವೃತ್ತದಲ್ಲಿ ಮಧ್ಯ ಪೂರ್ವ ಪೆಸಿಫಿಕ್ ಸಾಗರದ ಪ್ರದೇಶಗಳಲ್ಲಿ ಸಾಮಾನ್ಯ ಉಷ್ಣಕ್ಕಿಂತ ಅಧಿಕ ಉಷ್ಣ ಉಂಟಾಗುವುದು ಇಲ್ಲಿನ ನೀರು ಭೂಮಧ್ಯ ರೇಖೆಯ ಉದ್ದಕ್ಕೂ ಸಾಕ್ತ ದಕ್ಷಿಣ ಅಮೆರಿಕದ ಕರಾವಳಿಯ ಪೂರ್ವ ಭಾಗಕ್ಕೆ ಸ್ಥಳಾಂತರ ಆಗುತ್ತೆ ಈ ಪ್ರಕ್ರಿಯೆ ಪ್ರತಿ ಎರಡರಿಂದ ಏಳು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಈ ಎಲ್ನಿನೋ ಮಳೆಗಾಲದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಮಳೆಗಾಲ ವಿಳಂಬ ಆಗೋ ಮೂಲಕ ಬರಗಾಲದ ಪರಿಸ್ಥಿತಿ ಬಂದು ವನ್ಯಜೀವಿಗಳು ಸರ್ವೈವ್ ಆಗೋದು ಕಷ್ಟ ಆಗುತ್ತೆ ಕಾರಣದಿಂದ ಇದೀಗ ಆನೆಗಳು ಸಾವನ್ನಪ್ಪಿವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅದು ಹಾಗೆ ಎಲ್ ನಿನೋ ಮತ್ತು ಲಾ ನಿನಾಗೆ ಸಂಬಂಧಪಟ್ಟಂತೆ ಡೀಟೇಲ್ ಸೈಂಟಿಫಿಕ್ ರಿಪೋರ್ಟ್ ಮಾಡಿದ್ದೀವಿ ನೀವು ಅದನ್ನ ಚೆಕ್ ಮಾಡಬಹುದು ಜಗತ್ತಿನ ಅತಿ ದೊಡ್ಡ ಕ್ರಿಕೆಟ್ ಲೀಗ್ ಅಂತ ಖ್ಯಾತಿ ಪಡೆದಿರೋ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಥವಾ ಐಪಿಎಲ್ ಹೊಸ ನಿಯಮವೊಂದನ್ನು ತರ್ತಾ ಇದೆ ಇನ್ಮೇಲೆ ಪ್ರತಿ ಓವರ್ನಲ್ಲಿ ಎರಡೆರಡು ಬೌನ್ಸರ್ ಹಾಕೋಕೆ ವೇಗಿಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ ಈ ರೂಲ್ ಅನ್ನ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಲಾಗಿತ್ತು ಇದೀಗ ಈ ನಿಯಮ ಐ ಪಿ ಎಲ್ನಲ್ಲೂ ನಲ್ಲೂ ಕೂಡ ಕಂಟಿನ್ಯೂ ಆಗಲಿದೆ ಈ ರೂಲ್ ಅನ್ನು ಸ್ವಾಗತಿಸಿರುವ ಕ್ರಿಕೆಟರ್ ಜಯದೇವ್ ಉನತ್ಕತ್ ವೇಗಿಗಳಿಗೆ ತುಂಬಾ ನೆರವಾಗುತ್ತೆ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ